ನಮಸ್ಕಾರ, ನನ್ನ ಹೆಸರು ವೀರೇಶ್ ಅಂತೇಳಿ. ಇದೇ ಪಾಸ್ಟಗಳಿನ ಪ್ರೌಢಶಾಲೆ ಎಸ್ ಟಿ ಎಂ ಸಿ ಸದಸ್ಯರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನೇನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಈ ಸ್ಕೂಲಿನ ಬಗ್ಗೆ ಹಾಗೂ ಈ ಸ್ಕೂಲಿನ ಅಭಿವೃದ್ಧಿಯ ಬಗ್ಗೆ, ಮಕ್ಕಳ ಒಂದು ವಿದ್ಯಾಭ್ಯಾಸದ ಬಗ್ಗೆ ಎಷ್ಟು ಮಹತ್ವ ಪಡೆದಿದೆ ಭಾಷೆ ಹೈಸ್ಕೂಲ್ ಅನ್ನೋದ್ರ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೆ ಇದಕ್ಕೆ ಮೂಲ ಕಾರಣ ಯಾರು, ಇಲ್ಲಿ ಹೆಂಗಿದೆ ರಾಯಿ ಅಭಿವೃದ್ಧಿ ಆಯಿತು ಅನ್ನೋದಕ್ಕೆ ಮುಖ್ಯ ಶಿಕ್ಷಕರ ಕಾರಣ. ಅವ್ರ ಬಗ್ಗೆ ಕೇಳೋಕೆ ಇಷ್ಟಪಡ್ತೀನಿ. ಒಂದನಾಗಿ ಈ ಸ್ಕೂಲ್ ಹೇಳ್ತೀನಿ ಗೋಸ್ಕರೇ. ಈ ಸ್ಕೂಲ್ ಬಂದು 14 ವರ್ಷ ಆಯಿತು. 14 ವರ್ಷದಲ್ಲಿ ಮೊದಲು ಪ್ರೈಮರಿ ಸ್ಕೂಲಲ್ಲಿತ್ತು. ಆ ಪ್ರೈಮರಿ ಸ್ಕೂಲಲ್ಲಿ ಸುಮಾರು 8/10/2007 ಪ್ರಾರಂಭವಾಗಿದೆ ಸ್ಕೂಲು. ತದನಂತರ 1/1/2009 ಹೈಸ್ಕೂಲನ್ನು ಬಸವೇಶ್ವರ ಅವರಾಡದಲ್ಲಿ ಸಿಕ್ ಮಾಡಿದ್ವಿ. ಅದನಂತರ ಸುಮಾರು 9 ವರ್ಷಗಳ ಕಾಲ ನಿಧಾನವಾಗಿ ಈ ಸ್ಕೂಲ್ ಅಭಿವೃದ್ಧಿ ಆಗ್ತಾ ಬಂತು. ಆಮೇಲೆ ಒಂದು ಯಾವಾಗ 2015ರಲ್ಲಿ ಒಂದು ಅತಿ ವೇಗವಾಗಿ ಈ ಸ್ಕೂಲ್ ಅಭಿವೃದ್ಧಿ ಆಗ್ತಾ ಬಂತು. ಇದಕ್ಕೆ ಮುಖ್ಯ ಕಾರಣವಾಗಿದ್ದು ನಮ್ಮ ಮುಖ್ಯ ಶಿಕ್ಷಕರು ಆರ್ ನಾರಾಯಣಸ್ವಾಮಿಯವರು. ಇವರು ನಮ್ಮ ಸ್ಕೂಲ್ಗೆ ಬಂದಿದ್ದು 2015ರಲ್ಲಿ. ಅವ್ರು ಬಂದ ನಂತರ ಸುಮಾರು ಸಮಸ್ಯೆಗಳನ್ನು ಬಗೆಹರಿಸಿದರು. ಹಾಗೆ ಒಂದೊಂದಾಗಿ ಸಮಸ್ಯೆ ಬಗೆಹರಿಸ್ತಾ ಹಾಗೂ ಎಸ್ ಟಿ ಎಂ ಸಿ ಕೂಡ ಒಂದು ಚರ್ಚೆ ಮಾಡ್ತಾ, ಊರಿನ ಮಕ್ಕಳ ಜೊತೆ ಚರ್ಚೆ ಮಾಡ್ತಾ, ಈ ಸ್ಕೂಲ್ ಅಭಿವೃದ್ಧಿ ಆಗಬೇಕು, ಹೆಚ್ಚಿನ ಒತ್ತು ಕೊಡಬೇಕು, ವಿದ್ಯಾಭ್ಯಾಸ ಕಡೆ ಒಂದು ಹೆಚ್ಚಿನ ಮಹತ್ವ ಕೊಡಬೇಕಂತ ಅವರು ನಿರಂತರವಾಗಿ ನಮ್ಮ ಜೊತೆ ಚರ್ಚೆ ಮಾಡಿದಾಗ ನಾವು ಎಸ್ ಟಿ ಎಂ ಸಿ ಅವರು ಆಯಿತು ಸರ್, ನಿಮ್ಮ ಜೊತೆ ನಾವು ಇರ್ತೀವಿ ಮತ್ತು ಹಂಗೆ ಮತ್ತು ಊರಿನ ಮುಖಂಡರು ಸಮೇತ ಅವ್ರಿಗೆ ಸಾಥ್ ಕೊಟ್ಟರು ನಮ್ಮ ಮುಖ್ಯ ಶಿಕ್ಷಕರಿಗೆ. ಹಾಗೆ ಒಂದು ಹಂತ ಹಂತವಾಗಿ ಈಗ ನಾವು ಅದನ್ನು ಮಾಡ್ತಾ ಬಂದರು. ಆದರೆ ಸ್ಕೂಲಲ್ಲಿ ಏನು ಡೆವಲಪ್ ಆಯಿತು ಅನ್ನೋದನ್ನು ನಾನು ನಿಮ್ಗೆ ನೇರವಾಗಿ ಹೇಳ್ತಾ ಬರ್ತೀನಿ. ಓಕೆನಾ? ಈಗ 5 ವರ್ಷದಲ್ಲಿ ಮಾಡ್ತಕ್ಕಂಥ ಒಂದು ಅಭಿವೃದ್ಧಿ ಏನಾಗಿದೆ ಅಂದರೆ, ಒಂದು ಫಸ್ಟು ನಮಗೆ ಮಕ್ಕಳಿಗೆ ಒಂದು ಕಟ್ಟಡ ಇರಲಿಲ್ಲ. ಒಂದು ಇಷ್ಟೇ ಒಂದು ಕಟ್ಟಡ ಇತ್ತು, ಅದು ಈ ಒಂದು ಇದು ಕಟ್ಟಡ ಇಂಪ್ರೂವ್ ಆಗಿರಲಿಲ್ಲ. ಇದು ಆ ಕಟ್ಟಡ ನೋಡಿ ಫಸ್ಟ್ ಅವ್ರು ಕೈ ಹಾಕಿದ್ದು ಒಂದು ಕಟ್ಟಡ ಅಭಿವೃದ್ಧಿಗೆ. ಅದ ನಂತರ ಊಟದ ಮೈದಾನ ಅಜಾಕ್ಸ್ ಕಂಪ್ನಿಯವರು ಅದನ್ನು ನಿಂತ್ಕೊಂಡು ಓಡಾಡಿ ಅದನ್ನು ಮಾಡಿಸ್ಕೊಟ್ಟಿದ್ದಾರೆ. ಉತ್ತಮವಾದ ರಿಟೇಲ್ ಕಂಪ್ನಿಯವರು ಒಂದು ಉತ್ತಮವಾದ ಊಟದ ಹಾಲನ್ನು ಕೊಟ್ಟರು. ಹಾಗೆ ಇಂಡಿಕಾ ಬ್ಲೂನ ಒಂದು ಕಂಪ್ನಿಯವರು ಒಂದು ಸೈಕಲ್ ಸ್ಟ್ಯಾಂಡ್ ಕೊಟ್ಟರು. ಹಾಗೆ ಕಂಪ್ಯೂಟ್ರು, ಲ್ಯಾಬು, ಸ್ಮಾರ್ಟ್ ಕ್ಲಾಸು, ಆಟದ ಮೈದಾನ, ಸುಂದರವಾದ ಉದ್ಯಾನವನ ಹಾಗೂ ಸಭಾಭವನ, 1 ಕೋಟಿ 10 ಹತ್ರ ಒಂದು ಸಭಾಭವನ ನಿರ್ಮಾಣವಾಗ್ತಾ ಇದೆ. ಅದು ಲಸ್ಲೆನ್ಸ್ ಫ್ಯಾಕ್ಟ್ರಿಯ ಸುಬ್ಸ್ವಾಮಿಯವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಎಸ್ ಟಿ ಎಂ ಸಿ ಅವರು. ಹಾಗೆ ಈಗ ಸೋಲಾರ್ ಅವರು ಶ್ರೀಯುತ ನಮ್ಮ ಅಧ್ಯಕ್ಷರಾದಂಥ ವೆಂಕಟೇಶ್ವರವರು ಸೋಲಾರ್ ಅವರ ಒಂದು ಗ್ರಾಮ ಪಂಚಾಯತಿಯನ್ನು ಸೋಲಾರ್ ಅದನ್ನು ಅಳವಡಿಸಿಕೊಂಡು ಮಾಡಿದ್ದಾರೆ. ಹಾಗೆ ಈ ರಂಗಮಂದಿರ ನಮ್ಮ ಸಣ್ಣೇಗೌಡರು ಆಗಿರ್ಬೋದು, ಹಾಗೆ ಬೋಲಿಂಗಣ್ಣವರು ಆಗಿರ್ಬೋದು, ಅವರು ಒಂದು ಅನುದಾನದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅದನ್ನು ಮಾಡಿಸ್ಕೊಟ್ರು. ಹಿಂಗೆ ಸುಮಾರು ನಮ್ಮ ಮುಖಂಡರು ಊರಿನ ಮುಖಂಡರು ಸಹಾಯ ಹಸ್ತ ಮಾಡ್ತಾ ಬಂದಿದ್ದಾರೆ. ಅದು ಸಹಾಯ ಹಸ್ತ ನಿರಂತರವಾಗಿ ಚರ್ಚೆ ಮಾಡಿ ಅದನ್ನು ಮಾಡಿದವರು ನಮ್ಮ ಆರ್ ನಾರಾಯಣಸ್ವಾಮಿ ಅವರು. ಹಾಗೆ ಸ್ಕೂಲ್ಗೆ ಒಂದೊಂದಾಗಿ ಮುಂಚಿತವಾಗಿ ನಾವು ಸ್ವಚ್ಛತೆ ಬರೋದು ಅವ್ರ ಒಂದು ನಿಷ್ಠೆ ಏನಿತ್ತು ಅಂದರೆ, ಸಹಿತ ನಮ್ಮ ಮುಖ್ಯ ಶಿಕ್ಷಕರ ನಾರಾಯಣಸ್ವಾಮಿಯವರ ಒಂದು ಶಿಸ್ತಿನ ಸಪಾಯ ಅಂತ ಹೇಳ್ಬೋದು. ಅವರು ಎಲ್ಲ ಸ್ಕೂಲ್ ಮಕ್ಕಳೇ ಬರೋಕ್ಕಿಂತ ಮುಂಚೆ, ಶಿಕ್ಷಕರು ಬರೋಕ್ಕಿಂತ ಮುಂಚೆ 1 ಗಂಟೆ ಲೇಟಾಗಂತಕ್ಕಿಂತ ವೇಗವಾಗಿ ಬಂದು ಆ ಸ್ಕೂಲಿನ ವಾತಾವರಣ ನೋಡಿ ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಊಟದ ಬಗ್ಗೆ ಆಗಿರ್ಬೋದು, ಸ್ಕಾಲಿ ಕೊಟ್ಟರೆ ಸ್ವಚ್ಛತೆ ಬಗ್ಗೆ, ಮಕ್ಕಳ ಒಂದು ಆರೋಗ್ಯದ ಬಗ್ಗೆ ಆಗಿ ಮುಖ್ಯವಾಗಿ ಅವರು ಮಕ್ಕಳ ಆರೋಗ್ಯ ಬಗ್ಗೆ ಗಮನ ಹರಿಸ್ತಾ ಇದ್ರು. ಹಾಗೆ ಬಿಸಿ ಊಟ ಯಾವ ಥರ ಇರುತ್ತೆ ಅದನ್ನು ಆ ಅಡುಗೆಯವ್ರ ಜೊತೆಗೆ ಡಿಸ್ಕಸ್ ಮಾಡಿ ಇದು ಆಗಬೇಕು ಹಿಂಗೆ ಇರಬೇಕಂತ ಅವ್ರ ಜೊತೆ ಚರ್ಚೆ ಮಾಡ್ತಾಯಿದ್ರು. ಮತ್ತು ಅವರು ಏನೇನು ಡಿಸ್ಕಸ್ ಮಾಡಿದರು ಯಾರೋ ನಿರ್ಧಾರ ತೊಗೊಂಡು ನಮ್ಮ ಅಧ್ಯಕ್ಷ ವೆಂಕಟೇಶ್ ಜೊತೆಗೆ ನಮ್ಮ ಎಸ್ ಟಿ ಎಂ ಸಿ ನಮ್ಮ ಎಲ್ಲ ನಮ್ಮ ಜೊತೆಗೆ ಡಿಸ್ಕಸ್ ಮಾಡಿ ಹಾಗೂ ಊರಿನ ಮುಖಂಡರ ಜೊತೆ ಚರ್ಚೆ ಮಾಡಿ ನಿರ್ಧಾರ ತೊಗೊಳೋ ಒಂದು ಸ್ವಭಾವ ಇತ್ತು ಅವ್ರದ್ದು. ಹಾಗೆ ಇನ್ನೊಂದು ಮೇಲಾಗಿ ಹೇಳ್ಬೇಕಂದ್ರೆ ಅವರು ಬಂದ ನಂತರ ವಿದ್ಯಾಭ್ಯಾಸ ಹೆಂಗೆ ಅಭಿವೃದ್ಧಿ ಆಯಿತು ಅನ್ನೋದಕ್ಕೆ ಇನ್ನೊಂದು ಮುಖ್ಯ ಕಾರಣ, ಅವರು 100ಕ್ಕೆ 100 ಒಂದು 7 ವರ್ಷ ಕಂಟಿನ್ಯೂ ನಿರಂತರವಾಗಿ ನಮಗೆ ಫಲಿತಾಂಶ ಕೊಟ್ಟಿದ್ದಾರೆ. ಅದೇ ನಮಗೆ ಹೆಮ್ಮೆ ಅನಿಸ್ತಾ ಇದೆ, ನಮ್ಮ ಊರಿನ ಜನತೆ ಗ್ರಾಮವರೆಗೂ ಮತ್ತು ಊರಿನ ಜನತೆಗೂ ಹೆಮ್ಮೆ ಅನಿಸ್ತಾ ಇದೆ, ನಮ್ಮ ಎಸ್ ಟಿ ಎಂ ಸಿಗೂ ಹೆಮ್ಮೆ ಅನಿಸ್ತಾ ಇದೆ. ಇಂಥೊಬ್ಬ ಸಿಕ್ಕ ಮುಖ್ಯ ಶಿಕ್ಷಕರು ನಮ್ಮ ನಿರಂತರ ನಮ್ಮ ಜೊತೆ ಇದ್ದಾರಲ್ಲ, ನಮಗೆ ತುಂಬ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಹಾಗೆ ಮೇಲಾಗಿ ಯಾವುದೇ ಇರಲಿ, ಯಾವುದೇ ಇದುವರೆಗೂ ಯಾವುದೇ ದೂರು ಬಂದಿಲ್ಲ ಅವರಿಗೆ, ಯಾವುದೇ ಒಂದು ಕಂಪ್ಲೇಂಟ್ ಬಂದಿಲ್ಲ. ಹಿಂಗಾಗಿ ನಮಗೆ ಅದೊಂದು ಹೆಮ್ಮೆ ಅನಿಸ್ತಾ ಇದೆ. ಇಂಥ ಶಿಕ್ಷಕರು ನಮ್ಮ ಪಟ್ಟಣ ಪಂಚಾಯತಿಗೆ ಇರೋದು, ಹೈಸ್ಕೂಲಲ್ಲಿ ಪ್ರೌಢ ಶಿಕ್ಷಕ ಆಗಿರ್ಬೋದು, ನಮ್ಮ ಎಲ್ಲರಿಗೂ ಹೆಮ್ಮೆ ಅನಿಸ್ತಾ ಇದೆ. ಇವರ ಸೇವೆ ನಮಗೆ ಅತ್ಯಮೂಲ್ಯವಾದು. ಅವರು ನಿವೃತ್ತಿ ಆಗೋವರೆಗೂ ನಮ್ಮ ಜೊತೆಗೆ ಇರಲಿ ಅಂತ ನಾವು ಎಸ್ ಟಿ ಎಂ ಸಿ ಕಡೆಯಿಂದ ಕೇಳ್ಕೊತಾ ಇದ್ದೀನಿ. ಹಾಗೂ ಇನ್ನೊಂದು ಮುಖ್ಯವಾದ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ 2020/21 7 ವರ್ಷ ಈ ಕೊರೋನಾದಿಂದ ವಿದ್ಯಾಭ್ಯಾಸ ಹಾಳಾಗೋಯಿತು. ಇಲ್ಲಿ ವಿದ್ಯಾಭ್ಯಾಸ ಅಂತ ಹೆಂಗೆ ಹಾಳಾಗಿದೆ ಅಂದರೆ, ಮಕ್ಕಳು ಇಲ್ಲಲ್ಲೋ ಒಂದು ದಿಕ್ಕಾಪಾಲಾಗಿದ್ರು, ಅವ್ರಿಗೆ ಯಾವುದೇ ಒಂದು ಸರಿಯಾದ ಎಜುಕೇಷನ್ ಇರಲಿಲ್ಲ. ಆ ಮಧ್ಯದಲ್ಲಿ ಅವ್ರಿಗೆ ಬಿಸಿ ಊಟ ಸಿಗ್ತಾ ಇತ್ತು, ಎಲ್ಲ ಒಂದು ಆಟ ಪಾಠಗಳು ಎಲ್ಲ ನಡೀತಾ ಇತ್ತು, ಅದು ಚಿಲ್ಲಿನಂಗಾಯಿತು. ಈಗ ಬಿಸಿ ಊಟ ಅಂದಾಗ ಅದಕ್ಕೆ ರೇಷನ್ ಬರ್ತಂಥ ರೇಷನ್ ಅವ್ರಿಗೆ ಇಲ್ಲೇ ಹೊರಡಾಯಿತು. ನಾವೇನು ಮಾಡಿದ್ವಿ ಅಂದರೆ, ಅವ್ರನ್ನ ಕರೆಸಿಬಿಟ್ಟು ಒಂದೊಂದು ಪ್ಯಾಕೆಟ್ ಮಾಡಿ
ಬರ್ತಕ್ಕಂಥ ರೇಷನ್ ಗೌರ್ಮೆಂಟ್ ಅಂತ ಬರ್ತಕ್ಕಂಥ ರೇಷನನ್ನು ಮಕ್ಕಳಿಗೆ ತಲುಪಿಸೋ ವ್ಯವಸ್ಥೆಯನ್ನು ನಾವು ಮತ್ತು ಎಸ್ ಎಂ ಸಿಯರಾದ ನಾವು ಮತ್ತು ನಮ್ಮ ಶಿಕ್ಷಕರು ಎಲ್ಲ ಸೇರಿ ಮಾಡಿದ್ದಿದೆ. ಅದು ಅದನ್ನು ಅವ್ರಿಗೆ ಶ್ಲಾಘನೆ ಅಂತ ಹೇಳಬೇಕಾಗುತ್ತೆ. ಹೆಮ್ಮೆಯ ವಿಚಾರ ಅಂತ ಅಂಥ ಟೈಮಲ್ಲಿ ಬಂದು ಮುಖ್ಯ ಶಿಕ್ಷಕರು ಬಂದು ಮಾಡಿ ಮಕ್ಕಳಿಗೆ ಕೊಡೋಣ ಅಂತ ಒಂದು ಹೇಳಿದ್ರು. ಹಂಗೆ ಮಾಡಿದ್ರು. ಎನ್ನದಾಗಿ ಈಗ ಆಲ್ರೆಡಿ ಎಜುಕೇಷನ್ ಬಗ್ಗೆ ಹೇಳ್ತಾ ಬಂದೆ. ಈಗ 2001 ಸ್ಕೂಲ್ ಪ್ರಾರಂಭವಾಗ್ತಾ ಇದೆ. ಅದಕ್ಕೆ ಮುಂಚೆ ಆಗಲೇ ದಾಖಲಾತಿಗಳು ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಮುಖ್ಯ ಶಿಕ್ಷಕರು. ಎಲ್ಲ ಪೋಷಕರು ಬನ್ನಿ, ಬಂದು ಮಕ್ಕಳ ವಿದ್ಯಾರ್ಥಿಗಳ ಗಮನ ಕೊಡಿ, ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಅನ್ನೋದನ್ನು ಭಯ ಬಿಡಿ. ಎಲ್ಲ ಮಕ್ಕಳ ಎಜುಕೇಷನ್ ಸಂಪೂರ್ಣವಾಗಿ ಕೊಡೋಕೆ ನಾವು ಇಷ್ಟಪಡ್ತೀವಿ. ಎಸ್ ಟಿ ಎಂ ಸಿಯರ್ ಆಗಿರ್ಬೋದು ಮತ್ತು ನಮ್ಮ ಹೈಸ್ಕೂಲ್ ವೃದ್ಧದ ಶಿಕ್ಷಕರಾಗಿರ್ಬೋದು, ನಮ್ಮ ಶಿಕ್ಷಕರಾಗಿರ್ಬೋದು, ನಮ್ಮ ಊರಿನ ಗ್ರಾಮ ಪಂಚಾಯತಿ ಎಲ್ಲ ಸೇರಿದರು, ಊರನ್ನು ಮುಖಂಡರು ನಮ್ಮ ಜೊತೆಗಿದ್ದಾರೆ. ಯಾರು ಭಯ ಪಡಬೇಕಾಗಿಲ್ಲ. ವಿದ್ಯಾಭ್ಯಾಸ ಮಕ್ಕಳಿಗೆ ಅತ್ಯಮೂಲ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.